ಕೆಜಿಎಫ್ 2 ಸಿನಿಮಾ ಇನ್ನೇನು 50 ದಿನಗಳನ್ನು ಪೂರೈಸಲಿದೆ. ಇದೇ ಸಂಭ್ರಮದಲ್ಲಿ ನಿರ್ಮಾಣ ಸಂಸ್ಥೆ ಹೊಂಬಾಳೆ ಫಿಲ್ಮ್ಸ್ ತೇಲಾಡ್ತಾ ಇದೆ. ಬಾಕ್ಸ್ ಆಫೀಸ್ನಲ್ಲಿ ಈಗಾಗಲೇ 1,230 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದೆ. ಕನ್ನಡದ ಪ್ಯಾನ್ ಇಂಡಿಯಾ ಸಿನಿಮಾ ಒಂದು ಜಾಗತಿಕ ಮಟ್ಟದಲ್ಲಿ ಬೇಜಾನ್ ಸದ್ದು ಮಾಡಿ ಹಲ್ಚಲ್ ಎಬ್ಬಿಸಿದೆ. ಇನ್ನೊಂದು ಕಡೆ ಹೊಂಬಾಳೆ ಫಿಲ್ಮ್ಸ್ ಕೆಜಿಎಫ್ 2 ಹ್ಯಾಂಗ್ ಓವರ್ನಿಂದ ಹೊರಬಂದಿದೆ. ಸಲಾರ್ ಸಿನಿಮಾ ಕಡೆ ಗಮನ ಹರಿಸ್ತಾ ಇದೆ. ಪ್ರಶಾಂತ್ ನೀಲ್ ಕೂಡ ಈಗಾಗಲೇ ಸಲಾರ್ ಸಿನಿಮಾ ಶೂಟಿಂಗ್ ಕೂಡ ಆರಂಭ ಮಾಡಿದ್ದಾರೆ. ಈ ಬೆನ್ನಲ್ಲೇ ಸಲಾರ್ ಅಡ್ಡಾದಿಂದ ಮತ್ತೊಂದು ಅಚ್ಚರಿ ಸುದ್ದಿ ಹೊರಬಂದಿದೆ. ಸಲಾರ್ ಸಿನಿಮಾ ನಿರ್ಮಾಪಕ ವಿಜಯ್ ಕರಗುಂದೂರು ಈಗಾಗಲೇ ಸಿನಿಮಾ ಬಗ್ಗೆ ಮಾಹಿತಿ ನೀಡುತ್ತಿದ್ದಾರೆ. ಸುಮಾರು 30-35% ಶೂಟಿಂಗ್ ಮುಗಿದಿದೆ. ಇನ್ನುಳಿದ ಭಾಗದ ಚಿತ್ರೀಕರಣ ಭರದಿಂದ ಸಾಗಿದೆ. ಇದೇ ವೇಳೆ ಟಾಲಿವುಡ್ ಅಡ್ಡಾದಲ್ಲಿ ಪ್ರಭಾಸ್ ಬಗ್ಗೆ ಸುದ್ದಿಯೊಂದು ಕೂಡ ಹರಿದಾಡ್ತಾ ಇದೆ. ಟಾಲಿವುಡ್ ಡಾರ್ಲಿಂಗ್ ಪ್ರಭಾಸ್ ಭಾರತದ ಮೊದಲ ಪ್ಯಾನ್ ಇಂಡಿಯಾ ಸೂಪರ್ ಸ್ಟಾರ್. ಬಾಹುಬಲಿ 2 ಸಿನಿಮಾ ಬಳಿಕ ಪ್ರಭಾಸ್ ಆಲ್ ಇಂಡಿಯಾ ಲೆವೆಲ್ನಲ್ಲಿ ಫೇಮಸ್ ಆಗಿದ್ರು. ಆದರೆ ಬಾಹುಬಲಿ ಬಳಿಕ ಪ್ರಭಾಸ್ ಅಭಿನಯದ ಒಂದೇ ಒಂದು ಸಿನಿಮಾ ಗೆದ್ದಿಲ್ಲ. ಸಾಹೋ ಹಾಗೂ ರಾಧೇಶ್ಯಾಮ್ ಎರಡೂ ಸಿನಿಮಾಗಳು ಸೋತು ಸುಣ್ಣವಾಗಿದೆ. ಈ ಮಧ್ಯೆ ಕೆಜಿಎಫ್ 2 ಮೆಗಾ ಹಿಟ್ ಆಗಿದೆ. ಈ ಕಾರಣಕ್ಕೆ ಪ್ರಭಾಸ್ ಮುಂದಿನ ಸಿನಿಮಾ ಗೆಲ್ಲಲೇಬೇಕಾದ ಅನಿವಾರ್ಯತೆ ಇದೆ. ಹೀಗಾಗಿ ಪ್ರಭಾಸ್ ಒತ್ತಡದಲ್ಲಿದ್ದಾರೆ ಎನ್ನಲಾಗಿದೆ. ಸಲಾರ್ ಸಿನಿಮಾ ಆರಂಭ ಆಗ್ತಾ ಇದ್ದಂತೆ ಪ್ರಶಾಂತ್ ನೀಲ್ ಆಕ್ಟಿವ್ ಆಗಿದ್ದಾರೆ. ಇನ್ನೊಂದು ಕಡೆ ಪ್ರಭಾಸ್ ಕೂಡ ಶೂಟಿಂಗ್ ಸೆಟ್ನಲ್ಲಿ ಕಾಣಿಸಿಕೊಂಡಿದ್ದಾರೆ. ಪ್ರಶಾಂತ್ ನೀಲ್ ಮೇಕಿಂಗ್ ಸ್ಟೈಲ್ ಅರಿತುಕೊಂಡಿರುವ ಪ್ರಭಾಸ್ ಸ್ಪೆಷಲ್ ಕಾಲ್ ಶೀಟ್ ಕೊಟ್ಟಿದ್ದಾರಂತೆ. ಪ್ರಭಾಸ್ ಪ್ರತಿ ತಿಂಗಳಿಗೆ ಸಲಾರ್ ಸಿನಿಮಾಗಂತಲೇ 10-15 ದಿನ ಕಾಲ್ ಶೀಟ್ ನೀಡುತ್ತಿದ್ದಾರಂತೆ. ಈ ವಿಷಯ ಟಾಲಿವುಡ್ನಲ್ಲಿ ಹೊಸ ಸಂಚಲನವನ್ನೇ ಸೃಷ್ಟಿಸಿದೆ. ಪ್ರಶಾಂತ್ ನೀಲ್ ಹಾಗೂ ಪ್ರಭಾಸ್ ಕಾಂಬಿನೇಷನ್ ಅಲ್ಲಿ ಮೂಡಿ ಬರ್ತಾ ಇರುವ ಮೊದಲ ಸಿನಿಮಾ ಇದು. ಪ್ರಶಾಂತ್ ನೀಲ್ ಯಶಸ್ಸಿನ ತುತ್ತ ತುದಿಯಲ್ಲಿದ್ದಾರೆ. ಇನ್ನೊಂದು ಕಡೆ ಪ್ರಭಾಸ್ ಸೋಲಿನ ಭೀತಿಯಲ್ಲಿದ್ದಾರೆ. ಈ ಕಾರಣಕ್ಕೆ ಇಬ್ಬರಿಗೂ ಈ ಸಿನಿಮಾ ಗೆಲ್ಲಲೇಬೇಕಾದ ಅನಿವಾರ್ಯತೆ ಇದೆ. ಅಲ್ಲದೆ ಪ್ರಭಾಸ್ ಡೈಹಾರ್ಡ್ ಫ್ಯಾನ್ಸ್ ಕೂಡ ಕುತೂಹಲದಿಂದ ಸಿನಿಮಾ ನೋಡಲು ಕಾದು ಕೂತಿದ್ದಾರೆ. ಈ ಕಾರಣಕ್ಕೆ ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ನಿರೀಕ್ಷೆ ಕೂಡ ಹೆಚ್ಚಾಗಿದೆ.